ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿರುವಂಥದ್ದು ಗೊಂದಲದ ನಡುವೆ ಕೂಡ ಜಿಲ್ಲಾ ಕಸಾಪ ನಾವು ಸಮ್ಮೇಳನ ಮಾಡಿಯೇ ಮಾಡ್ತೀವಿ ಅಂತ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಸಮ್ಮೇಳನಕ್ಕೆ ಈಗಾಗಲೇ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ಕೂಡ ದೊರೆತಿರುವಂಥದ್ದು ಹಾಗಾದ್ರೆ ಧ್ವಜ ಏನು ಸಮ್ಮೇಳನ ಅಧ್ಯಕ್ಷರಾಗಿರುವಂಥ ಕಲ್ಕುಲಿ ವಿಠಲ ಅವರು ಕೂಡ ಏನು ಅವರ ಆಯ್ಕೆ ಸಾಕಷ್ಟು ಗೊಂದಲಕ್ಕೆ ಸೃಷ್ಟಿಯಾಗಿರುವಂಥದ್ದು ಅವರ ಆಯ್ಕೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಈಗ ಸ್ವತಃ ಕಲ್ಕುಲಿ ವಿಠಲಗಡೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಅನ್ನೋದು ಸರ್ ಈಗ ಸಾಕಷ್ಟು ನಿಮ್ಮ ಆಯ್ಕೆಯಿಂದನೇ ಇಷ್ಟೊಂದು ಕನ್ನಡ ಹಬ್ಬಕ್ಕೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು ವಿರೋಧ ಕೂಡ ವ್ಯಕ್ತವಾಗಿತ್ತು ಈಗ ಬಂದ್ಗೆ ಕರೆ ಕೂಡ ಕೊಟ್ಟಿರುವಂಥದ್ದು ನೀವೇನು ಹೇಳ್ತೀರಾ ಇದೆಲ್ಲ ಒಂಥರ ಪಿತೂರು ಇದೇನು ಹೊಸದಲ್ಲ ನೀವು ಹೇಳಿದಂಗೆ ಇಲ್ಲಿ ಸಾಕಷ್ಟು ಗೊಂದಲ ಮಾಡೋರು ಎಲ್ಲ ಮೂರು ಮತ್ತೊಂದು ಜನ ಅವ್ರದ್ದು ಸರ್ಕಾರ ಇದೆ ಪೊಲೀಸರನ್ನ ಬಳಸ್ಕೊಂಡು ಇದನ್ನ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಇದು ಮುಖ್ಯವಾಗಿ ಜಾತಿ ಕಾರಣ ಇದು ವಿಠಲ್ ಹೆಗಡೆ ಕಾರಣ ಅಲ್ಲ ವಿಠಲ್ ಹೆಗಡೆಯ ಜಾತಿ ಕಾರಣ ಈಗ ಈಗ ನಿಮಗೆ ಯಾವುದೇ ಪ್ರಶಸ್ತಿ ಸನ್ಮಾನ ತಗೋಬೇಕು ಅಂತಂದರೆ ಅವರು ಅವರ ಹೇಳಿದ ಜಾತಿಯವರಾಗಬೇಕು ಕನಿಷ್ಠ ಬಿ ಜೆ ಆದರೂ ಆಗಿರಬೇಕು ಇಲ್ಲ ಬ್ರಾಹ್ಮಣರು ಆ ಥರದ್ದು ಸೃಷ್ಟಿ ಇದು ಎರಡು ಸಾವಿರದ ಆರರಲ್ಲಿ ಇಲ್ಲಿ ಪ್ರಥಮ ಜಿಲ್ಲಾ ಸಮ್ಮೇಳನ ಆದಾಗಲೂ ಕೂಡ ಇದೇ ಗೊಂದಲ ಸೃಷ್ಟಿ ಮಾಡಿದ್ರು ಅವತ್ತು ಅವರು ಸರ್ಕಾರ ಇರಲಿಲ್ಲ ಅಷ್ಟೇ ವ್ಯತ್ಯಾಸ ಇದನ್ನೆಲ್ಲ ಇವು ಏನು ಪ್ರಯೋಗಗಳಿದೆ ಇದನ್ನು ಇವರು ಅವತ್ತು ಕೂಡ ಮಾಡಿದ್ದಾರೆ ಮತ್ತು ಇದು ಗೊಂದಲ ಮಾಡುವಂಥ ಘನತೆಯ ಕೆಲಸ ಅಲ್ಲ ಇದು ಇದು ಕನ್ನಡದ ಹಬ್ಬ ಇದು ಯಾರ ಒಬ್ಬನ ಸಮ್ಮೇಳನ ಅಧ್ಯಕ್ಷನ ಮಾಡೋದು ಆ ಸಾಹಿತ್ಯ ಪರಿಷತ್ತಿನ ಅವರು ಕನ್ನಡದ ಕೆಲಸ ಮಾಡಿದವ್ರನ್ನ ಅವರು ಆಯ್ಕೆ ಮಾಡುವಂಥ ಅದೊಂದು ಸ್ವಾಯತ್ತ ಸಂಸ್ಥೆ ಅದರಲ್ಲಿ ಯಾರೂ ವಿರೋಧ ಮಾಡಿದೆ ಕಾರ್ಯಕಾರಿ ಮಂಡಳಿಯ ಸರ್ವಾನುಮತದ ತೀರ್ಮಾನ ಇಪ್ಪತ್ತ್ಮೂರು ಜನ ಇದ್ದಾರೆ ಇಪ್ಪತ್ತ್ಮೂರು ಜನ ಸೇರಿ ಮಾಡಿರುವಂಥ ತೀರ್ಮಾನ ಇದು ಅವ್ರು ಕೊಡುವಂಥ ಪ್ರೀತಿ ಗೌರವವನ್ನು ನಾವು ಸ್ವೀಕರಿಸಿದ್ವಿ ಇದನ್ನು ಈಗ ಅನಾವಶ್ಯಕ ಇದನ್ನು ಮುಂದೂಡಿ ಅಂತ ಹೇಳೋದಾಗಲಿ ಇದು ಇವತ್ತಲ್ಲ ಒಂದು ತಿಂಗಳಿಂದ ಹಿಂದೆಯೇ ಅದರ ಇದರ ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟ ಡೇಟ್ ಇದು ಹತ್ತು ಹನ್ನೊಂದು ಕಾಸಾಪದವ್ರು ತೀರ್ಮಾನ ಮಾಡಿದ್ದು ಅಥವಾ ವಿಠಲ್ ಹೆಗಡೆ ಕೇಳಿ ತೀರ್ಮಾನ ಮಾಡಿದ್ದ ಅಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಟಿ ರವಿ ತೀರ್ಮಾನ ಮಾಡಿದ್ದ ಡೇಟ್ ಇದು ಈ ಆ ನಂತರ ಅವರ ಬಣ್ಣ ಬದಲಾಯಿಸ್ತಿದ್ದಾರೆ ಇಲ್ಲಿ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ ಈ ಅವರು ಹೇಳುವ ಆರೋಪಗಳಿಗೆ ಯಾವ ಆಧಾರವೂ ಇಲ್ಲ ನನ್ನನ್ನು ಯಾವುದೋ ನಿಷೇಧಿತ ಸಂಘಟನೆಯ ಬೆಂಬಲಿಗ ಅಂತ ಹೇಳ್ತಿದ್ದಾರಲ್ಲ ಈ ಥರ ನಕ್ಸಲ್ ಬೆಂಬಲಿಗ ಅಂತ ಹೇಳಿದ ಎರಡು ಪತ್ರಿಕೆ ನಾಲ್ಕು ಜನಕ್ಕೆ ಏಳು ತಿಂಗಳು ಜೈಲು ನಲವತ್ತು ಸಾವಿರ ದಂಡ ಆಗಿದೆ ಇದೆಲ್ಲ ಈ ಹತ್ತು ವರ್ಷದ ಹಿಂದೆಯೇ ಕೋರ್ಟ್ಗಳು ನಡೆದು ತೀರ್ಮಾನ ಆಗಿದೆ ಈಗ ಅನಗತ್ಯವಾಗಿ ನನಗೆ ಅಪಮಾನ ಮಾಡುವ ದೃಷ್ಟಿಯಿಂದ ವೈಯಕ್ತಿಕ ದ್ವೇಷದ ಕಾರಣದಿಂದ ಜಾತಿಯ ಕಾರಣದಿಂದ ಈ ಗೊಂದಲನ ಸೃಷ್ಟಿ ಮಾಡ್ತಿದ್ದಾರೆ ಇದು ಯಾರು ಕೇಳಿಲ್ಲ ಪೊಲೀಸ್ರನ್ನ ಇವ್ರನ್ನ ಇವರು ಪೊಲೀಸರು ರಕ್ಷಣೆ ಕೊಡೋಕ್ಕಿಂತ ಬಂದವರಲ್ಲ ಈ ಕಾರ್ಯಕ್ರಮ ನಿಲ್ಲಿಸಬೇಕು ಅಂತ ಬಂದವರು ಸರ್ಕಾರದ ಮೂಲಕ ಯಾಕಂದರೆ ಇದನ್ನು ಇದಕ್ಕೆ ಕನ್ನಡದ ಯಾರೂ ಅಭಿಮಾನಿಗಳು ಇದಕ್ಕೆ ವಿರೋಧ ಇಲ್ಲ ಇವತ್ತು ಸರ್ಕಾರ ಅನುದಾನ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸಾರ್ವಜನಿಕರು ಅದಕ್ಕಿಂತ ಹೆಚ್ಚಿನ ಅನುದಾನನ ಕೂಲಿ ಮಾಡೋರು ಇವತ್ತು ಐನೂರು ಸಾವಿರ ಒಟ್ಟು ಮಾಡಿ ಇವತ್ತು ಸರ್ಕಾರಕ್ಕಿಂತ ಹೆಚ್ಚು ಅನುದಾನ ಬಂದಿದೆ ಹೆಚ್ಚೆಚ್ಚಾಗುವಷ್ಟು ವ್ಯವಸ್ಥೆಗಳಾಗಿದೆ ಎಲ್ಲ ಸಂಸ್ಥೆಗಳು ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ವಿರೋಧ ಇರೋದು ಮೂರು ಮತ್ತೊಂದು ಜನರದ್ದು ಅವ್ರದ್ದು ಏನಿದೆ ಅವ್ರಿಗೆ ಸರ್ಕಾರ ಇದೆ ಅವ್ರು ಹೇಳ್ದಂಗೆ ಕೇಳ್ತಾರೆ ಅದಕ್ಕೆ ಇದನ್ನು ಕೆಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಿದ್ದಾರೆ ಅದರ ಜನ ಇದನ್ನು ಯಶಸ್ವಿ ಮಾಡ್ತಾರೆ ಇದು ಕನ್ನಡದ ಜಾತ್ರೆ ಇದು ಸಮ್ಮೇಳನಾಧ್ಯಕ್ಷನ ಜಾತ್ರೆ ಅಲ್ಲ ಇದು ಕನ್ನಡಕ್ಕೆ ಯಾರು ಅಭಿಮಾನ ಅಭಿಮಾನ ಇದೆ ಕನ್ನಡದ ಮೇಲೆ ಅವರೆಲ್ಲರೂ ಇವತ್ತು ಭಾಗವಹಿಸ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಯಶಸ್ವಿ ಆಗುತ್ತೆ ಸಮ್ಮೇಳನ ಸರ್ ಈಗ ಸಚಿವರು ಸಿ ಟಿ ಅವರು ಯಾಕೆ ಸರ್ ಈ ಥರ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಈಗೆ ಅಂದರೆ ನಿಮ್ಮ ಆಯ್ಕೆ ವಿಚಾರವನ್ನೇ ಸೀರಿಯಸ್ ಆಗಿ ತಗೊಂಡು ಸಣ್ಣ ಪುಟ್ಟ ಏನು ಈಗ ಅಧಿಕಾರಿಗಳನ್ನೂ ಕೂಡ ಬರದೇ ಹಂಗೆ ಮಾಡಿರೋಂಥ ಶಿಕ್ಷಕರನ್ನ ಅನುದಾನ ಕೂಡ ತಡೆ ಹಿಡ್ದಿರುವಂಥದ್ದು ನಾನು ಕಾರ್ಯಕ್ರಮಕ್ಕೆ ಬರೋದೇ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದೆ ಸಿ ಟಿ ರವಿಯವರು ನನಗೆ ಭಾಳ ಮೊದಲಿಂದ ಗೊತ್ತರ ಅಂತ ಸಿ ಟಿ ರವಿಗೆ ಈ ಈ ಖಾತೆನೇ ಅವರಿಗೆ ಸರಿ ಹೋಗುವುದಿಲ್ಲ ಕನ್ನಡ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ಕನ್ನಡ ಪರಂಪರೆ ಅನ್ನೋದು ಸೌಹಾರ್ದದ್ದು ಇವರು ಕನ್ನಡ ರಾಜ್ಯೋತ್ಸವ ಉದ್ದೇಶನೇ ಬಾವಟ ಹಾರಿಸಬಾರ್ದು ಅಂತ ಹೇಳಿದವರು ಇನ್ನು ಕನ್ನಡನ ಏನು ಪ್ರೀತಿಸಬಲ್ಲರು ಕನ್ನಡನ ಏನು ಅಭಿವೃದ್ಧಿ ಮಾಡಬಲ್ಲರು ಇವರು ಇವ್ರಿಗೇನು ಸಂಸ್ಕೃತಿ ಇದೆ ಅದರಿಂದ ಇವರು ಇದನ್ನು ಬರೀ ಹಠ ಇದೇನೆಂದ್ರೆ ತಂದು ನಡೀತದೆ ಅಂತ ಅಷ್ಟೇ ಈಗ ಸರ್ಕಾರ ಕೊಡೋದು ಒಂದು ಐದು ಲಕ್ಷ ಅನುದಾನ ಐದು ಲಕ್ಷ ಅನುದಾನ ಕೊಡುವಂಥ ಸಂಸ್ಥೆ ನಾನು ಹೇಳ್ದಂಗೆ ಕೇಳಬೇಕು ನನ್ನ ನೆರಕ್ಕೆ ನಡಿಬೇಕು ಅನ್ನುವಂಥ ಹಠ ಇದು ಇದು ಸುಮ್ಮನೆ ಒಣಪ್ರತಿಷ್ಠೆ ಇದು ಅವರಿಗೆ ಒಳ್ಳೇದಾಗಲ್ಲ ಯಾಕೆಂದರೆ ಕನ್ನಡದ ಮನಸ್ಸುಗಳು ಯಾರು ಕೂಡ ಅವರ ನಿಲುವನ್ನು ಬೆಂಬಲಿಸೋದಿಲ್ಲ ನಿಮ್ಗೆ ಇವತ್ತು ಗೊತ್ತಾಗುತ್ತೆ ಇವತ್ತು ಎಷ್ಟು ಜನ ಬರ್ತಾರೆ ಹೆಂಗೆ ಬರ್ತಾರೆ ಯಾಕೆ ಬರ್ತಾರೆ ಈ ಈ ಸಮ್ಮೇಳನ ತಣ್ಣಗೆ ಮುಗಿದು ಹೋಗ್ತಿತ್ತು ಯಾವ ಗೊಂದಲವೂ ಇಲ್ಲದೆ ಇವರು ಇದನ್ನ ಗೊಂದಲ ಸೃಷ್ಟಿ ಮಾಡಿ ಇವತ್ತು ಜಿಲ್ಲಾ ಸಮ್ಮೇಳನ ರಾಜ್ಯಕ್ಕೆ ದೇಶಕ್ಕೆ ತಗೊಂಡು ಹೋಗ್ತಿದ್ದಾರೆ ಯಾರು ಇವತ್ತು ಇವ್ರು ಮಾಡಿದ್ದನ್ನು ಸರಿ ಅಂತ ಹೇಳೋರು ಕೇಳಿಲ್ಲ ನಾನು ಯಾವ ಸಾಹಿತಿಗಳು ಎಲ್ಲ ಸಾಹಿತಿಗಳು ಇದನ್ನು ಖಂಡಿಸಿದ್ದಾರೆ ಈಗ ಪೊಲೀಸರು ಕೂಡ ಅನುಮತಿ ನೀಡಿಲ್ಲ ಜಿಲ್ಲಾಡಳಿತ ಕೂಡ ಸಹಕಾರ ನೀಡಲಿಲ್ಲ ಎಲ್ಲ ಮಂತ್ರಿನೇ ವಿರೋಧ ಇದ್ದರೆ ಪೊಲೀಸರು ಹೆಂಗೆ ಕೊಡ್ತಾರೆ ಪೊಲೀಸರು ಕೊಡಬೇಕಿತ್ತು ಪೊಲೀಸರು ನಮಗೆ ರಕ್ಷಣೆ ಕೊಟ್ಟು ಈ ಈ ಕಾರ್ಯಕ್ರಮ ಸಾಂಗ್ವಾಗಿ ನಡುವಾಗಿ ಮಾಡಬೇಕಿತ್ತು ಯಾರ ಪುಡಿಪೋಕರುಗಳು ಅನಾಮದೇಯ ಕರಪತ್ರ ಹಂಚಿದ್ದಾರೆ ಅದಕ್ಕೆ ಯಾರ್ದು ವಿಳಾಸ ಇಲ್ಲ ಅಂಥ ಕರಪತ್ರ ಹಂಚುವವರು ಕಾನೂನು ಬಾಹಿರವಾದ ಬಂದಿ ಕರೆ ಕೊಟ್ಟವ್ರ ಮೇಲೆ ಕ್ರಮ ತಗೋಬೇಕಾ ಕನ್ನಡದ ಕಾರ್ಯಕ್ರಮ ನಡೆದಿರುವ ಹಾಗೆ ಮಾಡಬೇಕಾ ಇದು ಏನು ಅಧಿಕಾರ ಇದೆ ಪೊಲೀಸರಿದ್ದಾರೆ ದಬ್ಬಾಳಿಕೆ ಸರ್ವಾಧಿಕಾರ ಇದು ಯಾರು ಸಹಿಸೋದಿಲ್ಲ ಇದು ಒಳ್ಳೆದಾಗೋದಿಲ್ಲ ಈ ಥರ ಮಾಡೋದ್ರಿಂದ ಕನ್ನಡದ ಅಭಿಮಾನ ಸವಾಲಾಗಿ ಇನ್ನೂ ಹೆಚ್ಚು ಇದು ಪ್ರಚಲಿತಕ್ಕೆ ಬರುತ್ತೆ ಇದೆಲ್ಲ ಬೆಳವಣಿಗೆಗಳು ನಿಮಗೆ ಏನು ಅನ್ಸುತ್ತೆ ಸರ್ ನೋವು ತರಿಸ್ತಿದ್ದೆ ನೋಡಿ ನಾನು ಸಮ್ಮೇಳನದ ಅಧ್ಯಕ್ಷರ ಆಕಾಂಕ್ಷಿನೂ ಅಲ್ಲ ಅವರು ಸಮ್ಮೇಳನ ಅಧ್ಯಕ್ಷರಾಗಿ ನಿಮ್ಮನ್ನು ನಾವು ಆಸ್ಕೊಟ್ಟಿದ್ವಿ ಅಂತ ನಾನು ಹೇಳಿದಾಗ ಅವ್ರಿಗೆ ಕೇಳಿದ್ದೆ ನಾನು ನೀವು ಈ ಸರಿ ಸಮ್ಮೇಳನ ಮಾಡೋದಕ್ಕಿಂತ ಈ ಸಮ್ಮೇಳನಕ್ಕೆ ಏನು ಹಣ ಬರುತ್ತೆ ಇದನ್ನು ನೀವು ಆ ನೆರೆ ಸಂತ್ರಸ್ತರಿದ್ದಾರಲ್ಲ ಅವ್ರಿಗೆ ಕೊಟ್ಟರೆ ನಿಮಗಿನ್ನೂ ಹೆಚ್ಚು ಗೌರವ ಬರುತ್ತೆ ಅಂತ ಅವರು ಅದನ್ನು ಮಾಡಲಿಲ್ಲ ನಾವು ಮಾಡಿದರೆ ಇನ್ನೊಂದು ಜಿಲ್ಲೆಗೆ ಹೋಗುತ್ತೆ ಮುಂಚೆ ಬಂದವರಿಗೆ ಬಳೆಗಾರರು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರಿಂದ ಬೇರೆ ಜಿಲ್ಲೆಗೆ ಹೋಗುತ್ತೆ ನಾವು ಮಾಡಿ ನೀವು ಒಪ್ಕೊಳ್ಳಿ ಅಂತಂದರು ಆಯ್ತಪ್ಪ ಅಂತ ಒಪ್ಕೊಂಡಿದ್ದೀವಿ ಇದರಲ್ಲಿ ಯಾವ ಆಕಾಂಕ್ಷೆ ಇಲ್ಲ ಆಮೇಲೆ ಇದು ಒಂದು ದಿನದ ಅಧ್ಯಕ್ಷತೆ ಅಷ್ಟೇ ನಾಳಿಗೇನೂ ಇಲ್ಲ ಇದಕ್ಕಿಂತ ಒಂದು ಪುಸ್ತಕ ಬರೆದ್ರೆ ಅಥವಾ ಇನ್ನೊಂದೇನೋ ಮಾಡಿದರೆ ಶಾಶ್ವತವಾಗಿರುತ್ತೆ ಇದಿಷ್ಟು ಕಸಾಪ ಅಧ್ಯಕ್ಷ ಸಮ್ಮೇಳನ ಅಧ್ಯಕ್ಷ ಆಗಿರುವಂತಹ ಕಲ್ಕುಳಿ ವಿಠಲಗಡೆ ಅವರ ಮಾತು ಅಂದ್ರೆ ನಾನು ಯಾವುದೇ ರೀತಿಯ ಆಕಾಂಕ್ಷಿಯೂ ಅಲ್ಲ ನಾನು ಸಮ್ಮೇಳನ ಅಧ್ಯಕ್ಷ ಆಯ್ಕೆ ಆಯ್ಕೆಯಾಗೆ ಯಾವುದೇ ರೀತಿ ಆಕಾಂಕ್ಷಿ ಅಲ್ಲ ಇದೊಂದು ರೀತಿಯ ಸರ್ವಾಧಿಕಾರದ ಧೋರಣೆ ಅನ್ನೋ ಒಂದು ಮಾತುಗಳನ್ನ ಅವ್ರು ಹೇಳ್ತಿದ್ದಾರೆ ಅಂದರೆ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದಲೇ ಈ ರೀತಿಯ ಕುಮಕ್ಕಿನಿಂದಲೇ ಪೊಲೀಸರಾಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಈ ರೀತಿ ವರ್ತಿಸ್ತಿದೆ ಅನ್ನೋ ಒಂದು ಮಾತುಗಳನ್ನ ಅವ್ರು ಹೇಳ್ತಿದ್ದಾರೆ कॅमेरा पर्सन महेश से वीरेश वसूर न्यूस एटीन कनडाड चिकमूर